ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಕನಸಿನಲ್ಲಿ ದೇವರ ವಿಗ್ರಹಗಳು ಕಾಣಿಸಿಕೊಂಡರೆ ಏನರ್ಥ ಯಾವ ರೀತಿಯಾಗಿ ಒಂದು ಈ ಒಂದು ದೇವರ ವಿಗ್ರಹಗಳು ಕನಸಿನಲ್ಲಿ ಬಂದರೆ ಏನು ಇಂಡಿಕೇಟ್ ಮಾಡುತ್ತವೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಒತ್ತಿ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಯಾವುದೇ ರೀತಿಯಾದಂತಹ ದೈವತ ವಿಗ್ರಹಗಳಿರಬಹುದು ಅಂದರೆ ಗಣಪತಿ ವಿಗ್ರಹ ಈಶ್ವರನ ಲಿಂಗ ಪಾರ್ವತಿಯ ವಿಗ್ರಹ ಅಮ್ಮನವರ ವಿಗ್ರಹಗಳು ಹನುಮನ್ ದೇವರ ವಿಗ್ರಹ ಹೀಗೆ ಹಲವಾರು ದೇವರ ವಿಗ್ರಹಗಳು ಕೆಲವೊಮ್ಮೆ ಕನಸಿನಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಿರುತ್ವೆ ಎಲ್ಲೋ ಹೋಗ್ತಿರ್ತಿರಿ ವಿಗ್ರಹಗಳು ಕಾಣಿಸ್ಕೊಳ್ಳುತ್ತವೆ ಅದಲ್ಲ ವಿಚಾರ ಯಾಕೆ ಕಾಣಿಸ್ಕೊಳ್ಳುತ್ತವೆ ಅನ್ನೋದು ಭಾರಿ ಮುಖ್ಯವಾದಂಥದ್ದು ನಿಮ್ಮ ಬದುಕಿನಲ್ಲಿ ಶುಭಕಾಲ ಶುರುವಾಗ್ತಾ ಇದೆಯಾ ದೈವಾಶೀರ್ವಾದಗಳು ಸಿಗೋದಕ್ಕೆ ಪ್ರಾರಂಭವಾಗಿದೆಯಾ ಹಾಗಾಗಿ ಕಾಣಿಸ್ಕೊಳ್ಳುತ್ತೆ ದೇವರ ಕೃಪೆ ದೇವರ ಕೃಪಾಶೀರ್ವಾದಗಳು ನಿಮಗೆ ಸಿಗುವಂತಹ ಒಂದು ಸಂಕೇತವೇ ಈ ದೇವತಾ ವಿಗ್ರಹಗಳು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವಂತಹದ್ದು ಹಣದ ಪ್ರಾಪ್ತಿ ಆಗ್ತಿದೆ ದೈವಾನುಕೂಲಗಳು ಜಾಸ್ತಿ ಆಗ್ತಿದೆ ಅಂದರೆ ಅಮ್ಮನವರ ವಿಗ್ರಹಗಳು ಬರೋದಕ್ಕೆ ಶುರುವಾಗ್ತದೆ ನಿಮ್ಮಲ್ಲಿ ಯಾವುದೋ ಒಂದು ರೋಗ ನಿವಾರಣೆ ಆಗ್ತಿದೆ ನಿಮ್ಮ ದೇಹದಲ್ಲಿ ಅಂತ ಹೇಳ್ತಾ ಇದ್ದ ಹಾಗೇ ಒಂದು ವಾಯುದೇವರಾಗಲಿ ಪ್ರಾಣದೇವರಾಗಲಿ ಕಾಣಿಸ್ಕೊಳ್ಳೋದಕ್ಕೆ ಅಂದರೆ ಅಂದರೆ ಹನುಮದೇವರಾಗಲಿ ದೇವರಾಗಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಹನುಮದೇವರ ವಿಗ್ರಹಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಅದೇ ರೀತಿಯಾಗಿ ಒಂದು ಸಂತಾನ ಪ್ರಾಪ್ತಿಗೋಸ್ಕರ ಇರುವಂಥದ್ದಾದರೆ ಮತ್ತೆ ಅಲ್ಲಿ ಈಶ್ವರನ ಲಿಂಗ ಕಾಣಿಸಿಕೊಳ್ಳುವಂಥದ್ದು ಹೀಗೆ ಒಂದೊಂದು ದೈವತಾ ವಿಗ್ರಹಗಳು ಕಾಣಿಸಿಕೊಳ್ಳುವ ಹಿಂದೆ ಹಲವಾರು ಅರ್ಥಗಳು ಗೂಢಾರ್ಥಗಳು ಇರುತ್ತವೆ ಇನ್ನೂ ಕೆಲವೊಮ್ಮೆ ಮಕ್ಕಳಾಗಿರುತ್ತವೆ ಆಗಿರುತ್ತವೆ ಹಣವಿರುತ್ತೆ ಅಥವಾ ಹಣವಿರಲ್ಲ ಯಾವುದೋ ರೀತಿಯಾದಂಥ ಒಂದು ಸಮಸ್ಯೆ ದೈವತಾ ವಿಗ್ರಹಗಳು ಕಾಣಿಸ್ಕೊಳ್ತಾನೆ ಇರುತ್ತವೆ ನೀವು ಪೂಜೆ ಮಾಡ್ತಿರುವ ಹಾಗೆ ಕನಸು ಕಾಣುತ್ತೀರಿ ಅಂದರೆ ಎಲ್ಲೋ ಒಂದು ಕಡೆ ನೀವು ದೇವರನ್ನು ನಿಮ್ಮ ದೈವತ ಆರಾಧನೆಯನ್ನು ಮರೆತಿರ್ತೀರಿ ಅದಕ್ಕೆ ನೆನಪು ಮಾಡ್ತಾ ಇರುತ್ತೆ ಕನಸಿನಲ್ಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ಇದು ಮಾಡ್ತಾ ಇರುತ್ತೆ ನಾವು ಈ ಥರ ರೀತಿ ಜಾಗೃತಿಯಾಗಿದ್ದಾಗ ಕಾನ್ಷಿಯಸ್ ಮೈಂಡಲ್ಲಿ ನಾವು ಹಲವಾರು ವಿಚಾರಗಳನ್ನು ಮಾತಾಡಿರ್ತೀವಿ ಹಲವಾರು ವಿಚಾರಗಳನ್ನು ನೆನಪಿಟ್ಟುಕೊಂಡಿರ್ತೀವಿ ಹಲವಾರು ವಿಚಾರಗಳನ್ನು ಮರೆತು ಇರ್ತೀವಿ ಆದರೆ ಅದೆಲ್ಲವನ್ನೂ ಸಹ ನಾವು ಈ ಒಂದು ವಿಚಾರದಲ್ಲಿ ನೋಡೋದಾಯಿತು ಅಂತ ಹೇಳಿದಾಗ ಈ ಕನಸುಗಳಲ್ಲೂ ಸಹ ನಿಮ್ಮ ಬರುವಂಥದ್ದೇ ಈ ಸಬ್ಕಾನ್ಷಿಯಸ್ ಮೈಂಡಿಂದ ಅಂದರೆ ಸುಪ್ತ ಮನಸ್ಸಿನಲ್ಲಿ ಇರುವಂತಹ ವಿಚಾರಗಳು ನಿಮಗೆ ಒಂದು ಕನಸಿನ ಮುಖಾಂತರದಲ್ಲಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಈ ಜಾಗೃತಾವಸ್ಥೆಯಲ್ಲಿ ಹಲವಾರು ವಿಚಾರಗಳನ್ನು ನೆನಪಿಟ್ಟುಕೊಂಡಿರಬಹುದು ಮರ್ತಿರಬಹುದು ಅದೆಲ್ಲವನ್ನು ರಿಮೈಂಡ್ ಆಗುವಂಥದ್ದೇ ನಾವು ಯಾವಾಗ ಡೀಪ್ ಸ್ಲೀಪ್ನಲ್ಲಿ ಇರ್ತೀವಿ ಆಗ ಆ ನಮ್ಮ ಸುಪ್ತ ಮನಸ್ಸು ನಮಗೆ ಪ್ರತಿಯೊಂದನ್ನು ತಿಳಿಯಪಡಿಸ್ತಾ ಬರ್ತಾ ಇರುತ್ತೆ ಪ್ರತಿಯೊಂದನ್ನು ತಿಳಿಸ್ತಾ ಇರುತ್ತೆ ಹೀಗೆ ಹೀಗೆ ಹಾಗೆ ಅಂತ ಸೊ ಹಾಗಾಗಿ ಹಾಗಾಗಿ ನಿಮ್ಮ ಮನಸ್ಸಿನ ಆಂತರ್ಯದ ಮಾತುಗಳು ಕನಸಿನ ರೂಪವಾಗಿ ಬರ್ತಾ ಇರುತ್ತವೆ ಆ ಕನಸಿನ ರೂಪವನ್ನು ತಿಳ್ಕೊಂಡು ಅದಕ್ಕೆ ಏನು ಅರ್ಥಗಳು ಇರಬಹುದು ಅನ್ನುವಂಥದ್ದನ್ನು ಸಹ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅದರಲ್ಲೂ ಮಾಡಿದ ಪೂಜೆ ನಾಶ ಆದ ಹಾಗೆ ಯಾರೋ ಬಂದು ಕೆಡಿಸಿದ ಹಾಗೆ ಅಥವಾ ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಹೋಯ್ತು ಹಿಗ್ ತಿರುಗಿ ಹಿಗ್ ತಿರುಗೋ ಹೊತ್ತಿಗೆ ಮಾಯವಾಗಿ ಹೋಯಿತು ಆ ಥರವೇನಾದರೂ ಬಂತು ಅಂದರೆ ನಿಮ್ಮಲ್ಲಿ ಏನೋ ಒಂದು ದೋಷವಿದೆ ದೈವ ದೋಷವಿದೆ ಅಂತ ಅರ್ಥ ಅದೆಲ್ಲವನ್ನು ಸಹ ನಿಮ್ಮ ಒಬ್ಬೊಬ್ರಿಗೊಂದೊಂದು ರೀತಿಯಾಗಿ ಕನಸುಗಳು ಬರುತ್ತವೆ ಒಬ್ಬೊಬ್ರಿಗೊಂದೊಂದು ರೀತಿಯಾಗಿ ಬಂದಿರುತ್ತವೆ ಆ ಕನಸುಗಳ ಆಧಾರದಲ್ಲಿ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿದೆ ಸೊ ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕನಸುಗಳು ನಿಮ್ಗೇನಾದರೂ ಬಂದಿದ್ದರೆ ಅದರ ಬಗ್ಗೆ ವಿಶ್ಲೇಷಣೆಗಳು ಬೇಕಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗಿಯೂ ಅದರ ಬಗ್ಗೆ ಮಾಹಿತಿಗಳನ್ನು ತಾಳಪತ್ರಗಳಲ್ಲಿರ್ತಕ್ಕಂತಹ ಮಾಹಿತಿಗಳನ್ನು ಖಂಡಿತವಾಗ್ಲೂ ನಾನು ನಿಮಗೆ ಕೊಡ್ತೀನಿ ಸೊ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬಂದಿರುತ್ತೆ ಒಂದೊಂದು ರೀತಿ ಕೆಲವೊಮ್ಮೆ ಚಿಂತೆ ಮಾಡ್ತಿರ್ತೀರ ಅಯ್ಯೋ ನನಗೆ ಈ ಕನಸು ಬಂತು ಈ ಕನಸು ಬಂತು ಅಂತ ಆದರೆ ಯಾವುದೇ ರೀತಿಯ ದುಸ್ವಪ್ನಗಳು ಬರಲಿ ಯಾವುದೇ ರೀತಿಯ ಸುಸ್ವಪ್ನಗಳು ಬರಲಿ ಕುಕ್ಕಟ ದೈವವನ್ನು ಕಾಶಿ ಕ್ಷೇತ್ರದ ದಕ್ಷಿಣ ದಿಗ್ಭಾಗದಲ್ಲಿ ಇರುವಂತಹ ಕುಕ್ಕಟ ದೈವದ ನಾಮಸ್ಮರಣೆಯಿಂದ ಈ ದುಸ್ವಪ್ನಗಳೆಲ್ಲ ಸುಸ್ವಪ್ನಗಳಾಗಿ ಬದಲಾವಣೆಯಾಗ್ತದೆ ಕುಕ್ಕಟ ನಾಮದ ಒಂದು ದೇವರ ನಾಮಸ್ಮರಣವನ್ನು ಮಾಡಿ ನಿಮ್ಮೆಲ್ಲರಿಗೂ ಸಹ ಅನುಕೂಲವಾಗುತ್ತೆ ಕನಸುಗಳ ಬಗ್ಗೆ ಇದೇ ರೀತಿಯಾಗಿ ಹಲವಾರು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಿರ್ತೀನಿ ನಿಮಗೂ ಹಲವಾರು ಕನಸುಗಳು ಬಂದಿರುತ್ತವೆ ಆ ಕನಸುಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೂ ಸಹ ನೀವು ಕಮೆಂಟ್ ಮಾಡಿ ಅದರದ್ದೇ ಬಗ್ಗೆ ಒಂದು ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಮಸ್ತಾ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು